ಏಳನೇ ಬ್ಯಾಚ್ಗಾಗಿ ರನ್ನಿಂಗ್ ಓಡಲು ಅಭ್ಯರ್ಥಿಗಳು ರೆಡಿ ಆಗ್ತಾಯಿದ್ದಾರೆ. ಒಟ್ಟು ಇವತ್ತು 8 ಬ್ಯಾಚ್ಗಳನ್ನ ಮಾಡಿದ್ದಾರೆ ಅಭ್ಯರ್ಥಿಗಳು. 900 ಜನ ಭಾಗವಹಿಸಿದ್ದಾರೆ, 8 ಬ್ಯಾಚ್ಗಳನ್ನ ಮಾಡಿದ್ದಾರೆ. ನೋಡ್ಬೋದು ಈಗ ಇದು 7ನೇ ಬ್ಯಾಚ್, ರನ್ನಿಂಗ್ ಸ್ಟಾರ್ಟ್ ಆಯಿತು, ಟೈಮ್ ಸ್ಟಾರ್ಟ್ ಆಯಿತು. ಗಮನಿಸ್ಬೋದು ಅಭ್ಯರ್ಥಿಗಳೇ, ವಿಡಿಯೋ ಕ್ಲಿಯರ್ ಆಗಿದೆ. ಯಾಕಂದ್ರೆ ನಶುಕಿನ ಜಾವ ಕತ್ತಲಲ್ಲಿ ಸ್ವಲ್ಪ ಕ್ಲಿಯರ್ ಆಗಿರಲಿಲ್ಲ. ಈಗ ಕೊಪ್ಪಳದಲ್ಲಿ ನಡೆಯತಕ್ಕಂಥ ಅಗ್ನಿವೀರ ಆರ್ಮಿ ರ್ಯಾಲಿಯ 3ನೇ ದಿನದ 7ನೇ ಬ್ಯಾಚಿನ ರನ್ನಿಂಗನ್ನು ಇವಾಗ ನೋಡ್ತಾ ಇದ್ದಾರೆ. ಇಲ್ಲಿ ಕೊಪ್ಪಳದಲ್ಲಿ ಯಾವ ಜಿಲ್ಲೆಯ ಅಭ್ಯರ್ಥಿಗಳು ಭಾಗವಹಿಸಿದ್ದಾರೆ ಅಂದರೆ ಬೆಳಗಾವಿ, ಕಲಬುರಗಿ, ಕೊಪ್ಪಳ, ಯಾದಗಿರಿ, ಬೀದರ ಮತ್ತು ರಾಯಚೂರು ಜಿಲ್ಲೆಯ ಅಭ್ಯರ್ಥಿಗಳು ಈ ರ್ಯಾಲಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇವತ್ತು ಸಹಿತ ಬೆಳಗಾವಿ ಮತ್ತು ಅಭ್ಯರ್ಥಿಗಳು ಗಮನಿಸ್ಬೋದು, ಇವತ್ತು ಭಾಗವಹಿಸ್ತಕ್ಕಂಥ ಅಭ್ಯರ್ಥಿಗಳು ಬೆಳಗಾವಿಯಿಂದ 849 ಜನ ಭಾಗವಹಿಸಿದ್ದಾರೆ, ಕಲಬುರಗಿ ಜಿಲ್ಲೆಯಿಂದ 51 ಜನ ಅಭ್ಯರ್ಥಿಗಳು ಭಾಗವಹಿಸಿದ್ದಾರೆ. ಒಟ್ಟು 900 ಜನ ಅಭ್ಯರ್ಥಿಗಳು ರ್ಯಾಲಿಯಲ್ಲಿ ಭಾಗವಹಿಸಿದ್ದಾರೆ. ಇಲ್ಲಿ ಜಿಲ್ಲೆ ವೈಸು ಪ್ರತಿನಿತ್ಯ ನಡೀತಾ ಇದೆ. GD ಹುದ್ದೆಗಳಾಗಿ, ಜನರಲ್ ಡ್ಯೂಟಿ ಹುದ್ದೆಗಳಾಗಿ ಇವತ್ತು ರ್ಯಾಲಿ ನಡೀತಾ ಇದೆ. ಭಾಳಷ್ಟು ಜನ ಅಭ್ಯರ್ಥಿಗಳು ಕೇಳ್ತಾ ಇದ್ದಾರೆ, ಸರ್ ರ್ಯಾಲಿಯಲ್ಲಿ ಎಷ್ಟು ಸೀಟನ್ನು ಫೈನಲ್ ಮಾಡ್ತಾರೆ ಅಂತ ಕೇಳ್ತಾರೆ. ನಿಮ್ಗೆ ಗೊತ್ತಿರಲಿ ಅಭ್ಯರ್ಥಿಗಳೇ, ನಿರ್ದಿಷ್ಟವಾಗಿ ಇಂತಿಷ್ಟೇ ಜನರನ್ನು ಆಯ್ಕೆಗೆ ಮಾಡಿಕೊಳ್ಳಬೇಕು ಅಂತ ಹೇಳಿದ ನೇಮಕಾತಿ ತಂಡ ಗುರಿಯನ್ನು ನಿಗದಿಪಡಿಸಿಕೊಂಡಿರಂಗಿಲ್ಲ. ಫಸ್ಟಿಗೆ ಲಾಸ್ಟಿಗೆ ಫೈನಲಾಗಿ ಏನು ಮಾಡ್ತಾರಪ್ಪ ಅಂದರೆ ಪರೀಕ್ಷೆಯಲ್ಲಿ ಯಾರು ಎಷ್ಟು ಅಂಕಗಳನ್ನು ತೆಗೆದುಕೊಂಡಿದ್ದಾರೆ, ಫಿಸಿಕಲಲ್ಲಿ ಯಾವ ರೀತಿ ಅಭ್ಯರ್ಥಿಗಳು ಆಯ್ಕೆ ಆಗಿದ್ದಾರೆ, ಪ್ರತಿಯೊಂದನ್ನು ಗಮನಿಸಿ ಫೈನಲಾಗಿ ಅಂತಿಮ ಮೆರಿಟ್ ಲಿಸ್ಟ್ ಮಾಡೋ ಮುಂದೆ ಅವಾಗ ವೇಕೆನ್ಸಿ ಫೈನಲ್ ಮಾಡ್ತಾರೆ. ಆರ್ಮಿಯೊಳಗೆ ಅದೇ ರೀತಿಯೇ ಇರ್ತದೆ, ಮೊದಲಿನಿಂದಲೂ ಅದೇ ಪದ್ಧತಿ ನಡೆದುಕೊಂಡು ಬಂದದ. ಅಭ್ಯರ್ಥಿಗಳು ಗಮನಿಸ್ಬೋದು, ಈಗಾಗಲೇ ಹೊಸದಾಗಿ ಭಾಗವಹಿಸ್ತಕ್ಕಂಥ ಅಭ್ಯರ್ಥಿಗಳು ಕೇಳ್ತಾ ಇದ್ದಾರೆ. ಅಭ್ಯರ್ಥಿಗಳೇ ನಿಮ್ಗೆ ಗೊತ್ತಿರಲಿ, ಫಸ್ಟ್ ಅಗ್ನಿವೀರ ಆರ್ಮಿ ಆಗಬೇಕಂದ್ರೆ ಆನ್ಲೈನ್ ಅರ್ಜಿಯನ್ನು ಹಾಕಬೇಕು. ಆನ್ಲೈನ್ ಅರ್ಜಿ ಹಾಕಿದ ಮೇಲೆ ಫಸ್ಟಿಗೆ ಏನಿರ್ತದೆ ಅಂದರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತದೆ. ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮನ್ನು ಅಂದರೆ CE ಪರೀಕ್ಷೆಯನ್ನು ಪಾಸ್ ಆದಮೇಲೆ ನೆಕ್ಸ್ಟ್ ನೀವು ಫಿಸಿಕಲ್ಗೆ ಬರ್ತೀರಿ, ಫಿಸಿಕಲ್ ಪಾಸ್ ಆದಮೇಲೆ ನೆಕ್ಸ್ಟ್ ಮೆಡಿಕಲ್ ಬರ್ತೀರಿ, ಮೆಡಿಕಲ್ ಆದಮೇಲೆ ಅಂತಿಮ ಆಯ್ಕೆ ಪಟ್ಟಿಯನ್ನು ಪ್ರಕಟ ಮಾಡ್ತಾರೆ. ಈ ರೀತಿಯಾಗಿ ಅಗ್ನಿವೀರ ಆರ್ಮಿ ರ್ಯಾಲಿ ಪ್ರಕ್ರಿಯೆ ನಡೀತಾ ಇರ್ತದೆ. ಆಮೇಲೆ ಕರ್ನಾಟಕದಲ್ಲಿ ಏನಾಗಿದೆಪ್ಪ ಅಂದರೆ ಮೈಸೂರು ಮತ್ತು ಬೆಂಗಳೂರಿಂದ ಕೆಲವೊಂದು ಹೊಸದಾಗಿದ್ದಂಥ ಅಭ್ಯರ್ಥಿಗಳು ಕಮೆಂಟನ್ನು ಮಾಡ್ತಾ ಇದ್ದಾರೆ, ಸರ್ ನಮ್ಮ ಮೈಸೂರು ಜಿಲ್ಲೆಯವರಿಗೆ ಯಾವಾಗ ಅಂತ. ನೋಡ್ರಿ ಇಲ್ಲಿ ಏನಾಗಿದೆ, ER ಗಳನ್ನ ಮಾಡ್ಕೊಂಡಾರೆ, ಬೆಂಗಳೂರು ER, ಮಂಗಳೂರು ER, ಬೆಳಗಾವಿ ER, 3 ER ಗಳಿಗೆ ಸಂಬಂಧಪಟ್ಟು ಫಸ್ಟ್ ಆಗಿ ಜಿಲ್ಲೆಗಳನ್ನ ಹೊಡ್ಕೊಂಡಿರ್ತಾರೆ, ಆ ಜಿಲ್ಲೆಗಳಿಗೆ ಹೊಡ್ಕೊಂಡಿರ್ತಾರೆ. ಈಗ ಬೆಳಗಾವಿ ER ದಿಂದ ಈಗ ಕೊಪ್ಪಳ ಅಗ್ನಿವೀರ ಆರ್ಮಿ ರ್ಯಾಲಿಯಲ್ಲಿ ನಡೀತಾ ಇದೆ. ಇಲ್ಲಿ 6 ಜಿಲ್ಲೆಯ ಅಭ್ಯರ್ಥಿಗಳು ಭಾಗವಹಿಸಿದ್ದಾರೆ. ಅದೇ ರೀತಿಯಾಗಿ ಬೆಂಗಳೂರು ER, ಮಂಗಳೂರು ER ದಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಜಿಲ್ಲೆಗಳನ್ನು ನೇಮಕ ಮಾಡ್ಕೊಂಡಿರ್ತಾರೆ, ಅದನ್ನು ನೋಡಿಕೊಂಡು ಅಲ್ಲಿ ರ್ಯಾಲಿಯನ್ನು ನಡೆಸ್ತಾ ಇರ್ತಾರೆ ಅಭ್ಯರ್ಥಿಗಳೇ. ಪರೀಕ್ಷೆ ಮಾತ್ರ ಒಮ್ಮೆ ಆಲ್ ಕರ್ನಾಟಕ ಎಲ್ಲ ಅಭ್ಯರ್ಥಿಗಳಿಗೆ ಕರೀತಾರೆ, ಸೇಮ್ ಡೇಟ್ ಇರ್ತದೆ ನಿಮಗೆಲ್ಲರಿಗೂ ಗೊತ್ತಿರಲಿ. ಗಮನಿಸ್ಬೋದು, 2ನೇ ರೌಂಡ್ ಮುಗಿಸಿ 3ನೇ ರೌಂಡು ರನ್ನಿಂಗನ್ನು ಮಾಡ್ತಾ ಇದ್ದಾರೆ ಅಭ್ಯರ್ಥಿಗಳು, ಅತಿ ವೇಗವಾಗಿ ರನ್ನಿಂಗನ್ನು ಮಾಡ್ತಾ ಇದ್ದಾರೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ಆಯ್ಕೆ ಆಗ್ತಾ ಇದ್ದಾರೆ. ನಿಜವಾಗಲೂ ಅಲ್ಲಿ ಸೇನಾ ಅಧಿಕಾರಿಗಳು ಸಹಿತ ಬಹಳ ಖುಷಿಯನ್ನು ಪಡ್ತಾ ಇದ್ದಾರೆ. ಕೊಪ್ಪಳ ಆರ್ಮಿ ರ್ಯಾಲಿಯಲ್ಲಿ ಫಸ್ಟ್ ಗ್ರೂಪು ಮತ್ತು ಸೆಕೆಂಡ್ ಗ್ರೂಪು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಯ್ಕೆ ಆಗೋದನ್ನು ನೋಡಿ ಅವರು ಸಹಿತ, ಆಮೇಲೆ ಇರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಸಹಿತ ನಮ್ಮ ಜಿಲ್ಲೆಯಲ್ಲಿ ನಾವು ರ್ಯಾಲಿಯನ್ನು ಇಟ್ಕೊಂಡ್ವಿ, ಫಿಸಿಕಲ್ದಲ್ಲಿ ಅದು ರನ್ನಿಂಗದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ಭಾಗವಹಿಸ್ತಾ ಇದ್ದಾರೆ, ಭಾಳ ಖುಷಿಯನ್ನು ಪಡ್ತಾ ಇದ್ದಾರೆ. ಆರ್ಮಿ ಅಗ್ನಿವೀರ ಆರ್ಮಿ ಆಗೋದು ಅಷ್ಟು ಈಜಿ ಅಲ್ಲ, ಆದರೆ ಪ್ರಯತ್ನ ಮಾಡಿದವರಿಗೆ ಏನೂ ಕಷ್ಟ ಅಲ್ಲ. ನೋಡ್ಬೋದು ಇಲ್ಲಿ ರನ್ನಿಂಗನ್ನು ಯಾವ ರೀತಿ ಮಾಡ್ತಾ ಇದ್ದಾರೆ, ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಿದಂಥ ಹುಡುಗ 100ಕ್ಕೆ 100 ಗ್ಯಾರಂಟಿಯಾಗಿ ಪಾಸ್ ಆಗ್ತಾ ಇದ್ದಾನೆ, ಏನು ತೊಂದರೆ ಇಲ್ಲ. ಆದರೆ ಅವನ ಇದ್ರ ಮೇಲೆ ಯಾವ ರೀತಿ ನೋಡ್ಬೋದು, ಇಲ್ಲಿ ಫಸ್ಟ್ ಗ್ರೂಪ್ ಎಷ್ಟು ಜನ ಹಾಕ್ತಾರೆ, ಸೆಕೆಂಡ್ ಗ್ರೂಪ್ ಎಷ್ಟು ಜನ ಹಾಕ್ತಾರೆ, ಕಮೆಂಟನ್ನು ಮಾಡಬೇಕು ಅಭ್ಯರ್ಥಿಗಳಿಗೆ. ವಿಡಿಯೋವನ್ನು ವೀಕ್ಷಣೆ ಮಾಡ್ತಕ್ಕಂಥ ಅಭ್ಯರ್ಥಿಗಳು ನೀವು ಎನಿಸ್ಬೇಕು, ಫಸ್ಟ್ ಗ್ರೂಪು ಮತ್ತು ಸೆಕೆಂಡ್ ಗ್ರೂಪು ಎಷ್ಟು ಜನ ಆಗ್ತಾರೆ ಅಂತಕ್ಕಂಥದ್ದನ್ನು ಕಮೆಂಟ್ ಮಾಡಬೇಕು. ಕಮೆಂಟ್ ಮಾಡಬೇಕು, ನಿಮ್ಮ ಪ್ರೋತ್ಸಾಹ ನಮಗಿರಬೇಕು ಅಭ್ಯರ್ಥಿಗಳೇ. ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ಬರ್ತಕ್ಕಂಥ ವಿಡಿಯೋಗಳನ್ನು ಗಮನಿಸ್ತಾ ಇರ್ಬೋದು. ಈಗ ನೋಡ್ಬೋದು ಅಭ್ಯರ್ಥಿಗಳು ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. 3ನೇ ರೌಂಡ್ ಮುಗಿಸಿ 4ನೇ ರೌಂಡ್ ಲಾಸ್ಟ್ ರೌಂಡ್ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಆರ್ಮಿಯವರು ಕೈ ಮಾಡ್ತಾಯಿದ್ದಾರೆ, ಓಡು 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 ಅಂತ ಕೈ ಮಾಡ್ತಾಯಿದ್ದಾರೆ. ಟೈಮನ್ನು ಗಮನಿಸ್ಬೋದು, ಇಲ್ಲಿ ನೋಡ್ರೆ ನಿಮ್ಗೆ ಗೊತ್ತಾಗ್ತದೆ ಟೈಮ್, ಟೈಮ್ ನೋಡ್ರೆ ಗೊತ್ತಾಗ್ತದೆ ರೀ ಇವಾಗ ಎಷ್ಟು ಜನ ಆಯ್ಕೆ ಹಾಕ್ಯಾರ ಅನ್ನೋದು. 5:30 ಬಿಡ್ರೆ ಫಸ್ಟ್ ಗ್ರೂಪ್, ಆಮೇಲೆ 5:31 5:45 ಬಿಡ್ರೆ ಸೆಕೆಂಡ್ ಗ್ರೂಪ್ ಇರ್ತದೆ. ಗಮನಿಸ್ಬೋದು ಮುಂದಿನ ಅಭ್ಯರ್ಥಿ ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾನೆ. ನೋಡ್ಬೋದು ಸುಮಾರು ಒಂದು 50 ಮೀಟರ್ ಅಂತರದಲ್ಲಿ ಇರ್ಬೋದು ಅನ್ನಿಸ್ತಾ ಇದೆ, ಅಷ್ಟು ಅಂತರದಲ್ಲಿ ಮುಂದೆ ಓಡ್ತಾ ಇದ್ದಾನೆ ಅಭ್ಯರ್ಥಿಗಳು. ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾನೆ, ಗಮನಿಸ್ಬೋದು ನಾವಿಲ್ಲಿ. ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಿದಂಥ ಅಭ್ಯರ್ಥಿಗಳು ಈ ರೀತಿ ರನ್ನಿಂಗ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ.
ನೋಡ್ತಾ ಇರೋ ಅಭ್ಯರ್ಥಿಗಳು ವಿಡಿಯೋನ ಪೂರ್ತಿಯಾಗಿ ನೋಡಬೇಕು. ಆಮೇಲೆ ಎಲ್ಲ ಬ್ಯಾಚದ ವಿಡಿಯೋಗಳನ್ನ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಬಿಟ್ಟಿದ್ದೀವಿ. ಅಭ್ಯರ್ಥಿಗಳು ಇವತ್ತಿಂದು ನಿಮ್ಮ ಸ್ನೇಹಿತರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಮಾಹಿತಿಯನ್ನು ನೀಡಿ, ಹಾಗೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಆತ್ಮೀಯ ವೀಕ್ಷಕರೇ, ನಮ್ಮಲ್ಲಿ ಎಸ್ಎಸ್ಸಿ ಜಿಡಿ, ಅಗ್ನಿವೀರ ಆರ್ಮಿ ಮತ್ತು ಆರ್ಪಿಎಫ್ ಹುದ್ದೆಗಳಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಅಭ್ಯರ್ಥಿಗಳಿಗೆ ನಾವೊಂದು ಚಾಲೆಂಜನ್ನು ಮಾಡ್ತಾ ಇದ್ದೀವಿ. ಅಭ್ಯರ್ಥಿಗಳೇ, ನಮ್ಮ ಸಂಸ್ಥೆಗೆ ನೀವು ತರಬೇತಿ ಬಂದು 3 ತಿಂಗಳು ತರಬೇತಿಯನ್ನು ಪಡೆದು ನೀವೇನಾದರೂ ಫೇಲ್ ಆದರೆ ಕೋಚಿಂಗ್ ಫೀಸ್ ವಾಪಸ್ ನೀಡುತ್ತವೆ. ಆದರೆ ನೀವು ಏನು ಮಾಡಬೇಕಪ್ಪ ಅಂದರೆ ಪ್ರತಿಯೊಂದು ಪೀರಿಯಡ್ಗೆ ಕಂಪಲ್ಸರಿಯಾಗಿ ಪೀರಿಯಡ್ಗೆ ನೀವು ಅಟೆಂಡ್ ಆಗಬೇಕು. ಅಂಥ ಅಭ್ಯರ್ಥಿಗಳಿಗೆ ಮಾತ್ರ ಈ ಚಾಲೆಂಜ್ ಅನ್ವಯಿಸುವುದು. ಬಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ, ಬಿಎಸ್ಎಫ್, ಸಿಆರ್ಪಿಎಫ್, ಅಸ್ಸಾಂ ರೈಫಲ್ಸ್, ಐಟಿಬಿಪಿ, ಸಿಐಎಸ್ಎಫ್, ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.